ನೀಡಿಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಇರುವಂಥದ್ದು, ಹೌದು, ಈಗಾಗಲೇ ರಾಜ್ಯದ ರೈತರು 1ನೇ ಕಂತಿನ ಬರ ಪರಿಹಾರದ ಹಣವನ್ನು ಪಡ್ಕೊಂಡಿದ್ದೀರಿ. ಸೊ ಇವಾಗ ಕೇಂದ್ರ ಸರ್ಕಾರದ ಸರದಿ ಅಂತ ಹೇಳ್ಬೋದು. ಹೌದು, ಕೇಂದ್ರ ಸರ್ಕಾರದ ಒಂದು ಬರ ಪರಿಹಾರ ಹಣ ನಿನ್ನೆಯಿಂದ ಜಮಾ ಆಗ್ತಾ ಇದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇವನ್ ನಿನ್ನೆ ಸಹಿತ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಸಹಿತ ಸುದ್ದಿಗೋಷ್ಠಿಯಲ್ಲಿ ತಲಾ 3,000 ರೂಪಾಯಿ ಅನ್ನಂಗೆ ಸುಮಾರು 16 ಲಕ್ಷ ರೈತ ಕುಟುಂಬಗಳಿಗೆ ಹಣವನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ಸಹಿತ ಹೇಳಿದರು. ಸೊ ಹಾಗಾಗಿ ಒಂದು ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಬಂದಿದೆಯೋ ಅಥವಾ ಬಂದಿಲ್ವೋ, ಅಥವಾ ನಿಮ್ಮ ಊರಿನಲ್ಲಿ ಎಷ್ಟು ಜನರಿಗೆ ಒಂದು ಬರ ಪರಿಹಾರ ಬಂದಿದೆ ಅನ್ನೋದನ್ನು ನೀವು ಜಸ್ಟ್ ನಿಮ್ಮ ಮೊಬೈಲ್ ಫೋನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಹೇಗೆ ಅಂತ ಇವತ್ತಿನ ಎಪಿಸೋಡಲ್ಲಿ ಡೀಟೇಲಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಹೌದು, ಜಸ್ಟ್ ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಬರ ಪರಿಹಾರದ ಹಣದ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದು. ಹೇಗೆ ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ ಫೋನ್ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಪರಿಹಾರ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ನೋಡ್ತಾ ಇದರಲ್ಲಿ ನಾನು ಪರಿಹಾರ ಅಂತ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಪರಿಹಾರ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ವೆಬ್ಸೈಟಲ್ಲಿ ಕಾಣಿಸ್ಕೊಳುತ್ತೆ, ಭೂಮಿ ವೆಬ್ಸೈಟಲ್ಲಿ ಕಾಣಿಸ್ಕೊಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಹೋಮ್ ಪೇಜ್ನಲ್ಲಿ ನಿಮ್ಮ ಎಡಗಡೆ ಭಾಗದಲ್ಲಿ ನೋಡ್ತಾ ಇದರಲ್ಲಿ ವಿಲೇಜ್ ವೈಸ್ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇದರ ನಂತರ ಹೊಸ ವಿಂಡೋಲಿ ನಿಮಗೆ ಕಾಣಿಸ್ಕೊಳುತ್ತೆ. ನೋಡ್ತಾ ಇದ್ದೀರಾ, ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಜಸ್ಟ್ ನೀವು ಇಲ್ಲಿ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ, 2023-24 ಆಯ್ಕೆ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ಋತುವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಮುಂಗಾರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಖಾರೀಫ್ ಅಂತ. ಇದಾದ ನಂತರ ಒಂದು ವಿಪತ್ತಿನ ವಿಧ, ಸೊ ಬರ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಕೆಳಗಡೆ ಭಾಗದಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಧಾರವಾಡ ಡಿಸ್ಟಿಕ್ನ ತೊಗೋತಾ ಇದ್ದೀನಿ. ಸೊ ನಿಮ್ಮ ಒಂದು ಡಿಸ್ಟಿಕ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಇದಾದ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಹೋಬಳಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ನೀವು ವಿಲೇಜನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲ, ಇದಾದ ನಂತರ ಕೆಳಗಡೆ ಭಾಗದಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ. ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದರೆ ಒಂದು ಸಂಪೂರ್ಣವಾದ ಒಂದು ರಿಪೋರ್ಟ್ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಸೊ ಕಂಪ್ಲೀಟಾಗಿ ನಿಮ್ಮ ಒಂದು ಊರಿನಲ್ಲಿ, ನಿಮ್ಮ ಒಂದು ವಿಲೇಜ್ನಲ್ಲಿ ಯಾರ್ಯಾರಿಗೆ ಹಣ ಇಲ್ಲಿ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಒಂದು ಮಾಹಿತಿ ಸಿಗುತ್ತೆ. ಸೊ ಇವಾಗ ಈ ತೋರಿಸ್ತಾ ಇರೋದು 2,000 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ, ಇದು 1ನೇ ಕಂತಿನ ಹಣ ಅಂತ ಹೇಳ್ಬೋದು. 2ನೇ ಕಂತಿನ 3,000 ರೂಪಾಯಿ ಅಂತ ಹೇಳಿದ್ದಾರೆ. ವೇಟ್ ಮಾಡಿ, ಇನ್ನೊಂದು 2-3 ದಿವಸದಲ್ಲಿ ಇದು ಇಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ನಿಮ್ಮ ಊರಿನಲ್ಲಿ ಅಥವಾ ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ, ಆಮೇಲೆ ಯಾರು ಫೇಲ್ ಟ್ರಾನ್ಸಾಕ್ಷನ್ ಆದರೂ ಸಹಿತ ಇಲ್ಲಿ ನಿಮಗೆ ಲಿಸ್ಟ್ ತೋರಿಸುತ್ತೆ. ಸೊ ಈ ಪ್ರಕಾರವಾಗಿ ನೀವು ಮೊಬೈಲ್ ಫೋನಲ್ಲೇ ಉಚಿತವಾಗಿ ಮತ್ತು ಲೈವ್ ಆಗಿ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು. ಸೊ ಇದೇ ರೀತಿಯ ಕ್ವಿಕ್ ಅಪ್ಡೇಟ್ಸ್ಗಳಿಗೆ ಮಿಸ್ ಮಾಡಿದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮತ್ತು ವಾಟ್ಸಪ್ ಚಾನಲ್ಗೆ ಕೂಡ ಜಾಯ್ನ್ ಆಗಿ ಎಲ್ಲ ಲಿಂಕ್ಸನ್ನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ನೀಡ್ಸ್ ಪಬ್ಲಿಕ್ ಆ್ಯಂಡ್ರಾಯ್ಡ್ ಆ್ಯಪನ್ನು ಮಿಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.